ಯಾರೋ ಕೇಳ್ತಾ ಇದ್ನಪ್ಪ ಉಗ್ರವಾಗಿರುವಂತ ಹೋರಾಟವನ್ನ ಮಾಡ್ತೀವಿ ಈ ರಾಜ್ಯಾದ್ಯಂತ ಈ ಐ ಟಿ ದಾಳಿ ಭ್ರಷ್ಟಾಚಾರಿಗಳ ಮೇಲೆ ಅಂತ ಹೇಳಿ ಎಲ್ಲಿ ಸಾರ್ ಅದ್ರೂ ಕಾಣಿಸ್ತಾ ನಿಮ್ಗೆ ಉಗ್ರ ಹೋರಾಟ ಅಲ್ಲ ಪಾಪ ಯಡಿಯೂರಪ್ಪನವರು ಎರಡನೇ ಐ ಟಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮೇಲೆ ರೈಡ್ ಆದ ಎರಡನೇ ದಿವಸಕ್ಕೆ ಬಾಯ್ ಬಿಟ್ಟು ಅಗರ್ಭ ಶ್ರೀಮಂತರು ಡಿ ಕೆ ಶಿವಕುಮಾರ್ ಅವರು ಹೇಳಿ ಆವತ್ತೇ ಕ್ಲೀನ್ ಚಿಟ್ ಕೊಟ್ರು ಪಾಪ ಅವ್ರು ಅಮಿತ್ ಶಾ ಬಂದ್ರು ಇಲ್ಲೇನೋ ಮಾಡಿದ್ರು ಉಗ್ರವಾಗಿ ನಾವು ಒಂದು ವಾರದ ಕಾಲ ಅದು ಭ್ರಷ್ಟ ಮಂತ್ರಿಗಳು ಹೆಸರುಗಳು ಹೇಳಿರ್ಲಿಲ್ಲ ಯಾಕಂದ್ರೆ ಪಾಪ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಪಾಪ ನಾವು ಆಗಿರುವಂತ ವ್ಯವಹಾರಕ್ಕೆ ಸಂಬಂಧ ಎಲ್ಲಿ ಕಳ್ಸ ಆದ್ರೆ ಆಗ್ಲಿಂದ ಒಂದು ಮಾತು ಗಮನಿಸ್ತಾ ಇದ್ದೆ ಎರಡು ಪದಗಳು ಪದೇ ಪದೇ ಕೇಳಿ ಬರ್ತಾ ಇರೋದು ಈಗ ಸಿದ್ದರಾಮಯ್ಯ ಮಾತಾಡಿದ್ದು ಡಿ ಕೆ ಶಿವಕುಮಾರ್ ಮಾತಾಡಿದ್ದು ಮೋಟಮ್ಮ ಮಾತಾಡಿದ್ದು ಮತ್ತೆ ಅಹ್ ಪುಟ್ಸ್ವಾಮಿ ಅವರು ಮಾತಾಡಿದ್ರು ಒಬ್ರು ಬಿಜೆಪಿ ಮಿಕ್ಕಿದ ಮೂರು ಜನ ಕಾಂಗ್ರೆಸ್ ಅವರು ಅಂದ್ರೆ ಒಂದು ಬಿಜೆಪಿ ಕಾಂಗ್ರೆಸ್ ಇಬ್ರು ದ್ವೇಷದ ರಾಜಕಾರಣ ದ್ವೇಷದ ರಾಜಕಾರಣ ಇವ್ರು ಅವ್ರ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರು ಇವರು ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಕೈ ಮುಗಿದು ಇಬ್ಬರಲ್ಲೂ ಕೇಳ್ಕೊಳ್ತೀನಿ ಸ್ವಾಮಿ ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ದಯವಿಟ್ಟು ಈ ದ್ವೇಷದ ರಾಜಕಾರಣವನ್ನು ಮುಂದುವರಿಸಿ ದಯವಿಟ್ಟು ಮುಂದುವರಿಸಿ ನೀವು ಕೇಂದ್ರ ಸರ್ಕಾರದಲ್ಲಿ ನಿಮ್ಮಲ್ಲಿರುವಂತ ಯಾಕಂದ್ರೆ ನಾನು ನೋಡಿದ ಹಾಗೆ ಈ ಐ ಟಿ ರೈಡ್ ಅಲ್ಲಾಗಲಿ ಎ ಸಿಬಿ ನಲ್ಲಾಗ್ಲಿ ಎಲ್ಲೂ ಕಳಂಕಿತರಲ್ಲದವರ ಮೇಲೆ ದಾಳಿ ಆಗಿದ್ದನ್ನು ನಾನು ಇಲ್ಲಿ ತನಕ ನೋಡಿಲ್ಲ ಅವ್ಯವಹಾರಗಳು ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಇವ್ರು ಕಳಂಕಿತರಲ್ಲ ಈಗ ಮೋಟಮ್ಮ ಮೇಲೆ ಆಗಿದ್ದನ್ನ ನಾನು ನೋಡಿಲ್ಲ ಹಾಗಾಗಿ ದಯವಿಟ್ಟು ನೀವು ಈ ದೇಶದ ರಾಜಕಾರಣ ಏನಿದೆ ಅದನ್ನ ಕಂಟಿನ್ಯೂ ಮಾಡಿ ಕಾಂಗ್ರೆಸ್ನವರು ಎ ಅನ್ನ ಎಷ್ಟು ಬೇಕಾಗುತ್ತೋ ಅಷ್ಟು ದುರ್ಬಳಕೆ ಮಾಡಿಕೊಂಡು ಸಿದ್ದರ ಯಡಿಯೂರಪ್ಪನವ್ರ ಮೇಲೆ ಇರುವಂತಹ ಎಲ್ಲಾ ಆರೋಪಗಳ ಮೇಲೆ ಇನ್ನೊಂದು ಸಲಹಾ ತನಿಖೆ ಮಾಡಿ ಕೇಂದ್ರ ಸರ್ಕಾರವು